ಬೊಮ್ಮನಹಳ್ಳಿಯ ಕಿಂದಿರಿ ಜೋಗಿ ಹಾಡು ಗೊತ್ತಾ ನಿಮ್ಗೆ ಕುವೆಂಪು ಬರೆದ ಈ ಗೀತೆಯಲ್ಲಿ ಬರುವ ಅಲ್ಲೇನ್ ಇಲಿಗಳ ಕಾಟವೇ ಕಾಟ ಅಲ್ಲಿನ ಜನಗಳ ಗತಿಗೋಳಾಟ ಸಾಲು ನೆನಪಿಗೆ ತರುವಂತದ್ದೇ ಬೆಳವಣಿಗೆ ಆಸ್ಟ್ರೇಲಿಯಾದಲ್ಲಿ ನಡೆದಿದೆ ಸತತ ನಾಲ್ಕು ವರ್ಷಗಳ ಬರಗಾಲದಿಂದ ತತ್ತರಿಸಿದ್ದ ಆಸ್ಟ್ರೇಲಿಯಾದಲ್ಲಿ ಕಳೆದ ವರ್ಷ ಒಳ್ಳೆ ಮಳೆ ಬಂತು ಬೆಳೆಯೂ ಆಯ್ತು ಆದರೆ ಮಳೆ ಬೆಳೆಯ ಬೆನ್ನಿಗೆ ಇಲಿಗಳ ಸಂಖ್ಯೆ ಸ್ಫೋಟವಾಗಿದೆ ಅಲ್ಲಿನ ಜನ ಇಲಿಗಳ ಕಾಟದಿಂದ ರೋಸಿ ಹೋಗಿದ್ದಾರೆ ನಾನು ಹುಟ್ಟಿದ ದಿನದಿಂದ ಇಷ್ಟೊಂದು ಇಲಿ ನೋಡೇ ಇರಲಿಲ್ಲ ಎನ್ನುತ್ತಿದ್ದಾರೆ ಆಸ್ಟ್ರೇಲಿಯಾದ ಮುದುಕರು ಹೊಲ ತೋಟಗಳಲ್ಲಿರುವ ಬೆಳೆಗಳ ಜೊತೆಗೆ ಮನೆಗಳನ್ನು ಇಲಿಗಳು ಲೂಟಿ ಮಾಡುತ್ತಿವೆ ದಕ್ಷಿಣ ಕ್ವೀನ್ಸ್ಲ್ಯಾಂಡ್ನ ದೊಡ್ಡ ಭೂಪ್ರದೇಶ ಇದೀಗ ಇಲಿಗಳ ಹಾವಳಿಯಿಂದ ಬೋಳಾಗಿದೆ ನ್ಯೂ ಸೌತ್ ವೇಲ್ಸ್ ಮತ್ತು ಉತ್ತರ ವಿಕ್ಟೋರಿಯಾದ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ ಬೆಳೆಗಳನ್ನು ತಿಂದು ಹಾಕುತ್ತಿರುವುದಷ್ಟೇ ಅಲ್ಲ ಹಾಸಿಗೆಗಳಲ್ಲಿ ಮಲಗಿರುವ ಜನಗಳನ್ನು ಇಲಿಗಳು ಕಚ್ಚಿವೆ ಏರ್ ಕಂಡೀಷನಿಂಗ್ ಯೂನಿಟ್ಗಳನ್ನು ಹಾಳು ಮಾಡುತ್ತಿವೆ ಫ್ರಿಜ್ ವಾಷಿಂಗ್ ಮೆಷಿನ್ನಂತಹ ದಿನಬಳಕೆ ವಸ್ತುಗಳಲ್ಲಿ ಬೀಡುಬಿಟ್ಟಿವೆ ಮೊಬೈಲ್ ಟವರ್ನಲ್ಲಿ ವೈರ್ಗಳನ್ನು ತಿಂದು ಹಾಕಿ ಊರಿನ ಸಂಪರ್ಕವನ್ನೇ ತುಂಡರಿಸುತ್ತಿವೆ ಮನೆಯೊಂದರ ಎಲೆಕ್ಟ್ರಿಕ್ ವೈರ್ಗಳನ್ನು ಜಗಿದು ಶಾರ್ಟ್ ನಿಂದ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿವೆ ಬಿತ್ತನೆಗೆಂದು ಹೊಲದಲ್ಲಿ ಚೆಲಿದ ಕಾಳುಗಳನ್ನು ಇಲಿಗಳು ಬುಕ್ಕುತ್ತಿವೆ ಕಳೆದ ವರ್ಷ ಮಳೆ ವ್ಯಾಪಕವಾಗಿ ಬಂದ ಕಾರಣ ರೈತರ ಕಣಜಗಳು ತುಂಬಿದ್ದವು ತಮ್ಮ ಸಾಕುಪ್ರಾಣಿಗಳಿಗಾಗಿಯೂ ರೈತರು ಧಾನ್ಯಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದರು ಹೀಗೆ ಸಂಗ್ರಹಿಸಿಕೊಂಡಿದ್ದ ಧಾನ್ಯಗಳೇ ಇಲಿಗಳು ಬೆಳೆಯಲು ಮುಖ್ಯ ಕಾರಣವಾಗಿದ್ದು ವಿಪರ್ಯಾಸ ಈಚಿನ ದಿನಗಳಲ್ಲಿ ಅಲ್ಲಿನ ರೈತರು ಕೃಷಿ ವ್ಯಾಜ್ಯ ಸುಡುವುದು ನಿಲ್ಲಿಸಿದ್ದಾರೆ ಹಳೆಯ ಕೃಷಿ ತ್ಯಾಜ್ಯ ಇದ್ದಾಗಲೇ ಹೊಸ ಬೆಳೆ ಬಿತ್ತುತ್ತಿದ್ದಾರೆ ಇದು ಇಲಿಗಳಿಗೆ ಆಹಾರ ಮತ್ತು ವಸತಿ ಕಲ್ಪಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇಲಿಗಳ ಸಂಖ್ಯೆಗೆ ನಿಸರ್ಗವೇ ಕಡಿವಾಣ ಹಾಕಲಿದೆ ಎನ್ನುತ್ತಾರೆ ಆಸ್ಟ್ರೇಲಿಯಾ ಸರ್ಕಾರದ ಇಲಿ ತಜ್ಞ ಸ್ಟೀವ್ ಹೆನ್ರಿ ಇಲಿಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂದರೆ ಈಗ ಅವಕ್ಕೆ ಬೇಕಾದಷ್ಟು ಆಹಾರ ಸಿಗುತ್ತಿಲ್ಲ ಹಸಿವಿನಿಂದಾಗಿ ದೊಡ್ಡ ಇಲಿಗಳು ಮರಿ ಇಲಿಗಳನ್ನೇ ತಿನ್ನುತ್ತಿವೆ ಇದೇ ಪ್ರವೃತ್ತಿ ಇಲಿಗಳ ಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರಲಿದೆ ಎನ್ನುತ್ತಾರೆ ಹೆನ್ರಿ ಆಸ್ಟ್ರೇಲಿಯಾಕ್ಕೆ ಈಗ ಅರ್ಜೆಂಟ್ ಆಗಿ ಒಬ್ಬ ಕಿಂದರ್ ಜೋಗಿ ಬೇಕಾಗಿದ್ದಾನೆ ಯಾಕೆ ಗೊತ್ತಾ ಜೋಗಿಯು ಬಾರಿಸೆ ಕಿಂದರಿನಾದ ಕುಂಟಿಲಿ ಕಿವಿಡಿಲಿ ಹೆಳವೆಲಿ ಮೂಗಿಲಿ ಚೀಪಿ ಎನ್ನುತ್ತಾ కూగుత్తా లోడి సాలు ఒమ్మే ఎను పిసకొళ్లి